इवत्तु श्रद्धांजलि सभेयन्न नावु संतोष पाटील रवरिगे नावु सल्लिसिदीवि ಏನು ಮಾ ಶುಕ್ರವಾರ ದಿವಸ ಮಾಧ್ಯಮದಲ್ಲಿ ಶನಿವಾರ ದಿವಸ ಬಿತ್ತರ ಆಗಿದೆ ಖಂಡಿತವಾಗೂ ನನಗೂ ನೋವು ತರತಕ್ಕಂಥ ಸಂಗತಿ ಯಾಕೆಂದರೆ ಅವತ್ತು ಮಾಧ್ಯಮದಲ್ಲಿ ನಾನು ಹೇಳಿರ್ತಕ್ಕಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದಾರೆ ಇಲಾಖೆಯವರು ಸಂಬಂಧಪಟ್ಟ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಅವ್ರನ್ನ ಹೋಗಿ ಕನ್ಸಲ್ಟ್ ಮಾಡಿ ನೀವು ಅವರಿಂದ ಪರ್ಮಿಷನ್ ತಗೊಂಬನ್ನಿ ಅಂತ ಕೇಳ್ತಾರೆ ಯಾಕೆಂದರೆ ನಾವು ಆನ್ಲೈನ್ ಟೆಂಡರ್ಸ್ನಲ್ಲಿ ಪಾರದರ್ಶಕತೆ ಅಂತ ಹೇಳ್ತಾರೆ ಪಾರದರ್ಶಕತೆಗೆ ಟೆಂಡರ್ ಹಾಕಬೇಕಾದ್ರೆ ಯಾವುದೇ ಒಬ್ಬ ಎಮ್ ಎಲ್ ಎ ಆಗಲಿ ಮತ್ತೊಬ್ಬರು ಆಗಲಿ ನಾವು ಕೇಳ್ಕೊಂಬಂದು ಟೆಂಡರ್ ಹಾಕಾಗಿಲ್ಲ ಈ ಏನು ಇಂಜಿನಿಯರ್ಸ್ಗಳು ಇರ್ತಾರೆ ಅವ್ರು ನಮಗೆ ಒತ್ತಡ ಹಾಕಿ ಅವ್ರನ್ನ ಹೋಗಿ ಪ್ರೆಷರ್ ಹಾಕಿ ಅವರಿಂದ ಪರ್ಮಿಷನ್ ತಗೊಂಬನ್ನಿ ಇಲ್ಲಾಂದರೆ ನಿಮ್ಮ ಟೆಂಡರ್ನ ನಾವು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲೇನಾಗಿದೆ ನಮ್ಮ ಸಚಿವರು ಸಣ್ಣ ನೀರಾವರಿ ಸಚಿವರು ಮಾಧುಸ್ವಾಮಿ ಅವರು ಅವರು ಪ್ರಬುದ್ಧ ರಾಜಕಾರಣಿ ಅವರು ಒಳ್ಳೆ ನುರಿತ ರಾಜಕಾರಣಿ ಅವ್ರ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಅಪವಾದನೆ ಮಾಡೋದಕ್ಕೆ ತಪ್ಪಾಗುತ್ತೆ ಅಪವಾದನೆ ಮಾಡಿದ್ರೂ ಸಹ ತಪ್ಪಾಗುತ್ತೆ ಮಾಡಬಾರ್ದು ಯಾಕೆಂದರೆ ತುಮಕೂರು ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಒಳ್ಳೆ ಹೆಸರುವಾಸಿ ಪಡೆದಂಥ ರಾಜಕಾರಣಿ ಅವರು ಅನಿವಾರ್ಯವಾಗಿ ನನ್ನ ಒಂದು ಎಕ್ಸೈಟ್ಮೆಂಟ್ ಏನಿದೆ ಕಾಂಟ್ರಾಕ್ಟ್ ವೃತ್ತಿನಲ್ಲಿ ಇವತ್ತು ನಾವು ಎಲ್ಲ ಫುಟ್ಪಾತ್ ಆಗ್ತಾ ಇದ್ದಾರೆ ಕಾಂಟ್ರಾಕ್ಟರ್ಗಳು ಆ ಒಂದು ನೋವಿನ ಸಂಗತಿನಲ್ಲಿ ಅದು ನಾವು ಮಾತಾಡಿದೀವೋ ಮಾತಾಡಿಲ್ವೋ ಗೊತ್ತಿಲ್ಲ ಹಾಗಾಗಿ ಮಾಧುಸ್ವಾಮಿ ಅವರಿಗೆ ಮನಸ್ಸಿನಲ್ಲಿ ಅವರಿಗೆ ನೋವಾಗಿ ಯಾವುದೇ ರೀತಿ ನಾವು ಅವರ ಪರ್ಸನಲ್ ವಿಷಯಕ್ಕಾಗಲಿ ಅವ್ರ ಮಿನಿಸ್ಟರ್ ವಿಷಯಕ್ಕಾಗಲಿ ನಾವೆಂದು ಓದೋರಲ್ಲ ಇವತ್ತು ನಾವು ಕೇಳ್ಕೊಳ್ತಾ ಇದ್ದೀನಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾನೆ 2 ಕೋಟಿವರೆಗೂ ನಮಗೇನು ಸಣ್ಣ ಗುತ್ತಿಗೆದಾರರು ಮಿಡ್ಲ್ ಕ್ಲಾಸ್ ಕಾಂಟ್ರಾಕ್ಟರ್ಸ್ ಇದ್ದಾರೆ ಅವರಿಗೆ ಯಾವುದೇ ರೀತಿ ಟೆಂಡರ್ಗಳು ಕರೆಯದೆ ಮ್ಯಾನ್ಯುವಲ್ ಟೆಂಡರ್ನನ್ನು ಮಾಡಿಕೊಡಬೇಕು ಇವತ್ತು ಗುತ್ತಿಗೆದಾರರು ಪ್ರತಿಯೊಬ್ಬ ಗುತ್ತಿಗೆದಾರರನ್ನು ಸಹ ಬೀದಿಪಾಲಾಗುವ ಸಂದರ್ಭ ಬಂದಿದೆ ಇವತ್ತು ರೈತರುಗಳು ಏನು ಸಾಯ್ತಾ ಇದ್ದಾರೆ ಆ ರೈತರುಗಳು ಸಾಯ್ತಾ ಇರತಕ್ಕಂಥ ಸರದಿನಲ್ಲಿ 2ನೇ ಲೈನ್ನಲ್ಲಿ ಇವತ್ತು ಕಾಂಟ್ರಾಕ್ಟರ್ಗಳು ಬರ್ತಾ ಇದ್ದಾರೆ ಸಂತೋಷವತ್ತು ಸಾವು ಆಗಿದೆ ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಕಾಂಟ್ರಾಕ್ಟರ್ಗಳು ಸಾವುಗಳು ಬರದಾಗಿರಲಿ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಲಿ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂಬರ್ತಾ ಇದ್ದೀನಿ ಸಣ್ಣ ಗುತ್ತಿಗೆದಾರರು ಮಿಡ್ಲ್ ಕ್ಲಾಸ್ ಕಾಂಟ್ರಾಕ್ಟರ್ಸ್ಗಳಿಗೆ ಈ ಪ್ಯಾಕೇಜ್ ಗುತ್ತಿಗೆಯನ್ನು 50 ಕೋಟಿ ಮೇಲ್ಪಟ್ಟು ನೀವು ಪ್ಯಾಕೇಜ್ಗಳನ್ನು ಮಾಡಿಕೊಂಡು ಅವ್ರನ್ನ ನೀವು ಕೆಲಸ ಮಾಡಿಸ್ಕೊಳ್ಳಿ ಸಣ್ಣ ಸಣ್ಣ ಗುತ್ತಿಗೆದಾರರಿಗೆ ಒಂದು ಕಾನೂನಿನಲ್ಲಿ ನಮಗೆ ನಮ್ಮ ಕಾನೂನು ಸಚಿವರು ಏನಿದ್ದಾರೆ ಅವರು ಮಾಧುಸ್ವಾಮಿ ಅವರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಸಣ್ಣ ಗುತ್ತಿಗೆದಾರರಿಗೆ ಈ ಕಾನೂನಿನಲ್ಲಿ 2 ಕೋಟಿವರೆಗೆ ನಮಗೆ ಟೆಂಡರ್ನನ್ನು ಹಾಕೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ಕೊಳ್ತಾ ಮತ್ತೊಂದು ಬಾರಿ ಅವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ ತಮಗೆ ಯಾವುದೇ ರೀತಿ ನಾನು ವೈಯಕ್ತಿಕವಾಗಿ ನಾನು ನಿಮಗೆ ನಿಂದನೆ ಮಾಡಿಲ್ಲ ನಿಮ್ಮ ಒಂದು ಒಳ್ಳೆ ರಾಜಕಾರಣದಲ್ಲಿ ಖಂಡಿತವಾಗೂ ನಮಗೂ ಸಹ ಗೌರವ ಇದೆ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಇನ್ನೂ ತುಮಕೂರು ಜಿಲ್ಲೆ ರಾಜ್ಯಕ್ಕೆ ಒಳ್ಳೆ ಹೆಸರು ಬರಲಿ ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ಕೊಳ್ತೇನೆ ಸುಳ್ಳದು ಮಾಧುಸ್ವಾಮಿ ಅವರು 40% ತಗೊಂತಾರೆ ಅಂತ ಎಲ್ಲೂ ಬಂದಿಲ್ಲ ಯಾಕೆಂದರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲದನ್ನು ನಾವು ಹೇಳಬಾರ್ದು ಮಾಧುಸ್ವಾಮಿ ಅವರು ಪರ್ಸೆಂಟೇಜ್ ಆಗಲಿ ಅವರು 40% ತಗೊಂತಾರೆ ಸುಳ್ಳದು ಇದನ್ನು ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅಧಿಕಾರಿಗಳು ಇವತ್ತೇನಿದ್ದರೆ ಕಾಂಟ್ರಾಕ್ಟರ್ಗಳನ್ನ ಮಧ್ಯ ಸಿಗಾಕಿ ನಮ್ಮನ್ನು ದೊಡ್ಡ ಪ್ರಪಾತಕ್ಕೆ ಕಳಿಸ್ತಾ ಇದ್ದಾರೆ ಯಾಕೆಂದರೆ ಕಾನೂನಲ್ಲಿ ಏನಿದೆ ಅಧಿಕಾರಿಗಳೇ ಈ ಮಧ್ಯ ಮೀಡಿಯೇಟರ್ ಆಗಿ ಟ್ರಾನ್ಸ್ಫರ್ ಆಗಿ ಬತ್ತಿದ್ದಂಗೆ ರಾಜಕಾರಣಿಗಳಿಗೂ ಅಧಿಕಾರಿಗಳಿಗೂ ಮಧ್ಯ ನಮ್ಮನ್ನು ಕಂದಕ ತೋಡಿ ನಮ್ಮನ್ನು ಕೆಟ್ಟವರಾಗಿ ಮಾಡ್ತಾರೆ ಹಾಗಾಗಿ ನಾನು ಕೇಳ್ಕೊಳ್ತೀನಿ ಮತ್ತೊಂದು ಬಾರಿ ಕೇಳ್ಕೊಳ್ತೀನಿ ಮಾಧುಸ್ವಾಮಿ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸಣ್ಣ ಗುತ್ತಿಗೆದಾರರು ಮತ್ತು ಮಧ್ಯ ಗುತ್ತಿಗೆದಾರರಿಗೆ 2 ಕೋಟಿವರೆಗೂ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಟೆಂಡರ್ಗಳನ್ನು ಹಾಕೋದಕ್ಕೆ ಇದನ್ನು ತಾವು ಮನಗಂಡು ವಿಧಾನಸಭೆಯಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ಮತ್ತೊಂದು ಬಾರಿ ಅವರಿಗೆ ಮನವಿ ಮಾಡ್ಕೊಳ್ತೇನೆ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ